Ability to hear that. So just need to have that app on your. Namaskara, nan hesaru PS Ravi, nanu Executive Director Retail Bharat Petroleum alli kelasa maartta idini. Ivattin dina illi Bengaluru alli naavu electric vehicle fast charging corridor launch maartta idivi. ಇದರದ್ದು ಉದ್ದೇಶ ಏನು ಅಂದರೆ ಬೆಂಗಳೂರು ಸಿಟಿ ಬಿಟ್ಟು ಆಚೆ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಫೋರ್ ವೀಲರ್ ಕಾರ್ನ ನಾವು ತಗೊಂಡು ಹೋಗುವಾಗ ನಮ್ಗೆ ಬರೋ ಚಾಲೆಂಜಸ್ ಏನು ಅಂದರೆ ಬೇರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬಿಟ್ಟು ನಾನು ಕಾರ್ನ ಚಾರ್ಜ್ ಮಾಡಬೇಕು ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ಬೆಂಗಳೂರು ಮೈಸೂರು ಮಡಿಕೇರಿ ರೂಟಲ್ಲಿ ಪ್ಲಸ್ ಬೆಂಗಳೂರು ಚೆನ್ನೈ ರೂಟಲ್ಲಿ ಇವತ್ತಿನ ದಿನ ನಾವು ಈ ಫುಲ್ ಸ್ಟ್ರೆಚ್ಚಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಕಸ್ಟಮರ್ಸ್ ಬಂದು ಫೋರ್ ವೀಲರ್ ಕಾರ್ ಓನರ್ಸ್ ಬಂದು ಇವಿ ಕಾರ್ ಓನರ್ಸ್ ಬಂದು ಈ ರೂಟಲ್ಲಿ ಅವ್ರಿಗೆ ಚಾರ್ಜಿಂಗ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಭಾರತ್ ಪೆಟ್ರೋಲಿಯಂ ಬಂಕ್ಗೆ ಹೋಗಿ ಈಗ ಸದ್ಯಕ್ಕೆ ಎವ್ರಿ 100 ಕಿಲೋಮೀಟರ್ ದೂರದಲ್ಲಿ ನಾವು ಇದನ್ನು ಪ್ರೊವೈಡ್ ಮಾಡಿದ್ದೀವಿ. ಹೋಗ್ತಾ ಹೋಗ್ತಾ ಇನ್ನೂ ನಾವು ಪ್ರೊವೈಡ್ ಮಾಡ್ತೀವಿ ಇದನ್ನು. ಆ್ಯಂಡ್ ಪ್ಲಸ್ ಇನ್ನೊಂದು 6 ತಿಂಗಳಲ್ಲಿ ನಾವು ಅಕ್ರಾಸ್ ದ ಕಂಟ್ರಿ 200 ಕಾರಿಡಾರ್ಸ್ನ ಕ್ರಿಯೇಟ್ ಮಾಡ್ತೀವಿ. 1 ತಿಂಗಳಲ್ಲಿ ನಾವು ಬೆಂಗಳೂರು ಕೊಡೈಕೆನಾಲ್, ಬೆಂಗಳೂರು ತಿರುಪತಿ ಈ ಕಡೆಯೂ ನಾವು ಎಲೆಕ್ಟ್ರಿಕ್ ಫಾಸ್ಟ್ ಚಾರ್ಜಿಂಗ್ ಕಾರಿಡಾರ್ ಫೆಸಿಲಿಟಿನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಏನು ಅಂದರೆ ನೀವು 15-20 ನಿಮಿಷದಲ್ಲಿ ಅಡಿಷ್ನಲ್ 100 ಕಿಲೋಮೀಟರ್ ಹೋಗೋ ಅಷ್ಟು ಚಾರ್ಜ್ ತಗೊಳ್ಬೋದು. ಅಫ್ಕೋರ್ಸ್ ಅರ್ಧ ಗಂಟೆ ನಿಂತರೆ ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಇನ್ನೂ ಕಿಲೋಮೀಟರ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ. ಅವ್ರ ಕಸ್ಟಮರ್ಸ್ ಯಾವ ಥರ ಬೇಕೋ ಆ ಥರ ಅವ್ರು ಚಾರ್ಜಿಂಗ್ ಇಲ್ಲಿ ಮಾಡ್ಕೊಳ್ಬೋದು. ಎರಡನೇದು ಈ ಪೆಟ್ರೋಲ್ ಬಂಕಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ. ಏಕೆಂದರೆ ಈ 15 ನಿಮಿಷ ಅರ್ಧ ಗಂಟೆ ಅವರು ನಿಲ್ಲುವಾಗ ಡೆಫಿನೆಟ್ಲಿ ರೆಸ್ಟ್ ರೂಮ್ಸ್ ಬೇಕಿರುತ್ತೆ, ಅವ್ರಿಗೆ ರಿಫ್ರೆಶ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರಬೇಕು. ಅದನ್ನು ನಾವು ಆ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಕ್ವಿಕ್ ಈಟ್ಸ್, ಹಾಫ್ ಆನ್ ಅವರ್ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಕ್ವಿಕ್ ಈಟ್ ಸಿಂಪಲ್ಸ್ ಬೈಸ್ ಅದನ್ನು ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದಷ್ಟು ಕಡೆ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಚನ್ನಪಟ್ಟಣ, ನೀವು ಇಲ್ಲಿಂದ ಮೈಸೂರಿಗೆ ಹೋಗುವಾಗ ಚನ್ನಪಟ್ಟಣದಲ್ಲಿ ಅಲ್ಲಿ ಈಟಿಂಗ್ ಫೆಸಿಲಿಟಿ ಕೂಡ ಅಲ್ಲಿ ಇದೆ. ಸೊ ಆ ರೆಸ್ಟೋರೆಂಟ್ ಕೂಡ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ರೆಸ್ಟೋರೆಂಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಇವತ್ತಿನ ದಿನದಿಂದ ಇದು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎರಡನೇದು ನೀವು ಕೇಳ್ಬೋದು ಯಾಕೆ ಬೆಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ನಾನು ಆವಾಗ ಹೇಳಿದ ಹಾಗೆ ಬ್ಯಾಂಗ್ಳೂರು ಬಂದು ನಾಟ್ ಇಂಡಿಯಾ ವರ್ಲ್ಡ್ ಮ್ಯಾಪಲ್ಲಿ ಐ ಟಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಲ್ಲಿರೋ ಜನ ಬಂದು ಡಿಜಿಟಲಿ ಸ್ಯಾವಿ, ಹೊಸ ಹೊಸ ಟೆಕ್ನಾಲಜಿ ಏನು ತೊಗೊಂಡು ಬಂದ್ರೂ ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಅಡಾಪ್ಟ್ ಬೇಗನೆ ಮಾಡ್ಕೊಳ್ತಾರೆ. ಇಂಡಿಯಾದಲ್ಲಿ ಈಗ ಬರ್ತಿರೋ ಫೋರ್ ವೀಲರ್ಸ್ ಬಂದು ಫಾಸ್ಟ್ ಚಾರ್ಜ್ ಮಾಡಬಹುದು. ಫೋರ್ ವೀಲರ್ಸ್ ಇಂಡಿಯಾದಲ್ಲಿ ಯಾವ್ಯಾವ ಕಂಪನೀಸ್ ಬರ್ತಾ ಇದೆಯೋ ಎಲ್ಲ ವೆಹಿಕಲ್ಸು ಫೋರ್ ವೀಲರ್ ಫಾಸ್ಟ್ ಚಾರ್ಜಿಂಗ್ ತಗೊಳ್ಳುತ್ತೆ. ಆದರೆ 2 ವೀಲರ್ಸ್ ಆ್ಯಂಡ್ 3 ವೀಲರ್ಸ್ ಕರೆಂಟ್ಲಿ ಫಾಸ್ಟ್ ಚಾರ್ಜಿಂಗ್ ಕೇಪಬಿಲಿಟಿ ಮೋಸ್ಟ್ ಆಫ್ ದೆಮ್ ಫಾಸ್ಟ್ ಚಾರ್ಜಿಂಗ್ ಕೇಪಬಿಲಿಟಿ ಇಲ್ಲ. ಅದು ಬರುವಾಗ ನಾವು ಅವ್ರುಗಳು ನಮ್ಮ ಪೆಟ್ರೋಲ್ ಬಂಕ್ಗೆ ಬಂದರೆ ಅವ್ರ ವೆಹಿಕಲ್ಸ್ನ ಕೂಡ ಚಾರ್ಜ್ ಮಾಡ್ಕೊಳ್ಬೋದು. ಬಟ್ ಇಟ್ಕೊಂಡಿದ್ದೀವಿ ನಾನು ಹೇಳಿದ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಈಗ ಸದ್ಯಕ್ಕೆ ತುಂಬ ಕಡಿಮೆ ಜನ ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ನ ತೊಗೊಂಡು ಆಚೆ ಹೋಗ್ತಾ ಇದ್ದಾರೆ. ಸೊ ಚೆನ್ನೈ ಟ್ರಿಚಿ ಮಧುರೈ ಕಾರಿಡಾರಲ್ಲಿ ನಾವು ಟ್ರೈ ಮಾಡಿದ್ದಕ್ಕೆ ನಾವು ನೋಡ್ತಾ ಇದ್ದೀವಿ 24 ಅವರ್ಸಲ್ಲಿ 3 ಗಾಡಿ ಬರ್ತಾ ಇದೆ. ಆ್ಯಂಡ್ 15-20 ನಿಮಿಷನೇ ಅವರು ಯೂಸ್ ಮಾಡೋದು ಅಂದರೆ ತುಂಬ ಕೆಪ್ಯಾಸಿಟಿ ಇದೆ. ಒಂದು ಚಾರ್ಜರ್ ಇಸ್ ಸಫಿಷಿಯಂಟ್, ಬಟ್ ಡಿಮ್ಯಾಂಡ್ ಹೆಚ್ಚಾದರೆ ನಾವು ಎಷ್ಟು ಅದು ಸುಮ್ಮನೆ ಅದರಲ್ಲಿ ಇನ್ನೊಂದು ಗನ್ ಅಷ್ಟೇ ನಾವು ಅದನ್ನು ಆ್ಯಡ್ ಮಾಡಬೇಕು. ನಾವು ಅದಕ್ಕೆ ನಾವು ತಯಾರಾಗಿದ್ದೀವಿ. ಹಜಾರ್ಡಸ್. ಸೊ ನಾವು ಪೆಟ್ರೋಲ್ ಪಂಪ್ ಹಾಕೊಳ್ಳುವಾಗ ನಾವು ಕಂಪಲ್ಸರಿ ಪೆಸೋ ಅಂದರೆ ಎಕ್ಸ್ಪ್ಲೋಸಿವ್ಸ್ ನಾರ್ಮ್ಸ್ನ ಫಾಲೋ ಮಾಡಬೇಕು. ಅವ್ರು ಬಂದು ಅದನ್ನು ಸರ್ಟಿಫೈ ಮಾಡ್ತಾರೆ. ಅವರೇ ಇರಲ್ಲ ಈ ಥರ ಬ್ಯಾಟ್ರಿ ಬಗ್ಗೆ ಏನೇನೋ ಪೇಪರಲ್ಲಿ
ಫೋರ್ ವೀಲರ್ ಅಲ್ಲಿ ಇದುವರೆಗೂ ಇಂಡಿಯಾ ಅಲ್ಲಿ ನಾನ್ ಅಟ್ಲೀಸ್ಟ್ ಏನು ಪ್ರಾಬ್ಲಮ್.